ನಮಸ್ಕಾರ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಕನ್ನಡ ಭಾಷೆ ಕನಿಷ್ಠ ಎರಡು ಸಾವಿರದ ಮುನ್ನೂರು ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ಭಾಷೆ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಜನ ಮಾತನಾಡುವ ಭಾಷೆಗಳಲ್ಲಿ ಮೂವತ್ತನೆಯ ಸ್ಥಾನದಲ್ಲಿದೆ ಕನ್ನಡ ಭಾಷೆ ಇಂತಹ ಕನ್ನಡ ಭಾಷೆ ಅಳಿವಿನಂಚಿಗೆ ಬರುತ್ತಿದೆ ಅನ್ನೋ ಮಾತನ್ನು ಅನೇಕ ಜನ ಹೇಳೋದನ್ನು ನಾವು ಕೇಳ್ತಾ ಇದ್ದೇವೆ ಇತ್ತೀಚೆಗೆ ಪತ್ರಿಕೆಗಳಲ್ಲಿ ಬಂದ ಹಾಗೆ ಕನ್ನಡ ಭಾಷೆ ಏನಿದ್ದರೂ ವೃದ್ಧರ ಭಾಷೆ ಎನ್ನುವ ಟೀಕೆಯನ್ನು ನಾವು ಓದಿದ್ದೇವೆ ಅಜ್ಜ ಅಜ್ಜಿ ಎಂದರೂ ಮಾತ್ರ ಮಾತಾಡ್ತಾ ಇದ್ದಾರೆ ಇವತ್ತು ಕನ್ನಡವನ್ನು ಮಗ ಮಗಳು ಅಪ್ಪ ಅಮ್ಮ ಅರ್ಧ ಕನ್ನಡ ಅರ್ಧ ಇಂಗ್ಲೀಷ್ ಇನ್ನು ಮೊಮ್ಮಕ್ಕಳು ಯಾರಿದ್ದಾರೆ ಅವರು ಯಾರಿಗೂ ಕನ್ನಡ ಗೊತ್ತಿಲ್ಲ ಹಾಗಾಗಿ ಮುಂದಿನ ತಲೆಮಾರಿಗೆ ಬಹುಶಃ ಕನ್ನಡ ಇರುತ್ತೋ ಇರಲ್ವೋ ಹೀಗೆ ಒಂದು ಅತಿರೇಕದ ಕಲ್ಪನೆಯನ್ನು ಅನೇಕ ಜನ ವ್ಯಕ್ತಪಡಿಸ್ತಾ ಇದ್ದಾರೆ ಅವರ ಆತಂಕದಲ್ಲಿ ಹುರುಳು ಇಲ್ಲದೇ ಇಲ್ಲ ಆದರೆ ಅದನ್ನು ತಿದ್ದುವ ಸಾಮರ್ಥ್ಯ ಇರೋದು ಹೆತ್ತವರ ಕೈಯಲ್ಲೇ ಅಧ್ಯಾಪಕರ ಕೈಯಲ್ಲೇ ಕನ್ನಡದ ಪ್ರಾಥಮಿಕ ಪರಿಚಯವನ್ನು ಮನೆಯಲ್ಲಿ ಮಾಡಿಕೊಡಬೇಕು ಮನೆ ಸಂಪೂರ್ಣ ಕನ್ನಡಮಯ ಹೊಸಲು ದಾಟ್ತಾ ಇದ್ದರೆ ಯಾವ ಭಾಷೆಯನ್ನು ಬೇಕಾದರೂ ಬಳಸಿ ಅನ್ನ ಕೊಡುವ ಭಾಷೆ ಇಂಗ್ಲೀಷ್ ಆಗಲಿ ಹಿಂದಿ ಆಗಲಿ ಮತ್ತೊಂದಾಗಲಿ ಬಳಸೋದರಲ್ಲಿ ಹಿಂಜರಿಬೇಕಾಗಿಲ್ಲ ಆದರೆ ಹೊಸಲು ದಾಟಿ ಮನೆಯ ಒಳಗೆ ಬಂದಾಗ ಕೇವಲ ಕನ್ನಡಕ್ಕೆ ಆದ್ಯತೆ ಇರಬೇಕು ನಮ್ಮ ಕನ್ನಡ ಭಾಷೆಯ ಹಿರಿಮೆಯನ್ನು ಪರಿಚಯ ಮಾಡಿಕೊಳ್ಳೋದಕ್ಕೆ ಕನ್ನಡದಲ್ಲಿ ಒಳ್ಳೊಳ್ಳೆ ಪುಸ್ತಕಗಳು ಪ್ರಕಟ ಆಗಿವೆ ಅಂತಹ ಗಮನೀಯ ಪುಸ್ತಕಗಳಲ್ಲಿ ಒಂದು ಕನ್ನಡ ಸಾಹಿತ್ಯ ಲೋಕದ ಗಣ್ಯರು ಹೊರ ರಾವ್ ಅವರು ಬರೆದಂಥ ಕೃತಿ ಈ ಒಂದು ಪುಸ್ತಕ ತೀರಾ ಅಗತ್ಯವಾಗಿ ಇರುವಂಥ ಪುಸ್ತಕ ಹತ್ತನೆಯ ಶತಮಾನದಿಂದ ಹಿಡಿದು ಇವತ್ತಿನವರೆಗೆ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಮುಖ್ಯವಾಗಿ ಯಾರು ಯಾರು ತಮ್ಮ ಪ್ರಭಾವವನ್ನು ಬೀರಿ ಹೋಗಿದ್ದಾರೆ ಅಂತಹ ಮಹಾನುಭಾವರ ಒಂದು ಸಂಕ್ಷಿಪ್ತ ಚಿತ್ರಣವನ್ನು ಕೊಡುತ್ತೆ ಈ ಪುಸ್ತಕ ಪ್ರತಿಯೊಬ್ಬ ಲೇಖಕನ ಬಗ್ಗೆ ಎರಡು ಎರಡೂವರೆ ಪುಟಗಳ ಒಳಗೆ ಆತನ ಬದುಕಿನ ಬಗ್ಗೆ ಆತನ ಸಾಹಿತ್ಯದ ಬಗ್ಗೆ ಆತನ ಕೃತಿಗಳ ಬಗ್ಗೆ ಒಂದು ಪಕ್ಷಿ ನೋಟವನ್ನು ಮಾತ್ರ ಕೊಡುತ್ತೆ ಈ ಒಂದು ಪುಸ್ತಕ ನೂರ ಹತ್ತು ಜನರ ಸಾಧನೆಗಳನ್ನು ಇದು ವಿವರಿಸುತ್ತೆ ಇದು ಪಂಪನಿಂದ ಆರಂಭವಾಗಿ ರವಿ ಬೆಳಗರೆ ಅವರವರೆಗೂ ಇದು ಮುಂದುವರ್ಕೊಂಡು ಬರುತ್ತೆ ನಡುವೆ ಯಾರೆಲ್ಲ ಬಂದಿದ್ದಾರೆ ಏನೆಲ್ಲ ಕನ್ನಡ ಸಾಹಿತ್ಯ ಸೇವೆಯನ್ನು ಮಾಡಿದ್ದಾರೆ ಅವೆಲ್ಲವೂ ಸಿಗುತ್ತೆ ಹಾಗಾಗಿ ಹಿರಿಯರಾದವರು ಈ ಒಂದು ಪುಸ್ತಕವನ್ನು ಒಂದು ಸಲ ಓದ್ತು ಅಂದರೆ ಅವರಿಗೆ ಕನ್ನಡ ಶ್ರೀಮಂತ ಪರಂಪರೆಯ ಒಂದು ಪರಿಚಯ ಆಗುತ್ತೆ ಆ ನಂತರ ಅವರು ಮಕ್ಕಳಿಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡಬಹುದು ಹಾಗಾಗಿ ಕನ್ನಡ ಸಾಹಿತ್ಯ ಲೋಕದ ಗಣ್ಯರು ಎನ್ನುವ ಈ ಪುಸ್ತಕ ಹೊರ ರಾವ್ ಅವರು ಬರೆದಿರುವಂಥದ್ದು ಈ ಪುಸ್ತಕವನ್ನು ಖಂಡಿತ ಒಮ್ಮೆ ನಾವೆಲ್ಲ ಓದೋಣ ಹಾಗೆಯೇ ನಮ್ಮ ಮುಂದಿನ ತಲೆಮಾರಿಗೂ ಸಹ ಈ ಪುಸ್ತಕದ ಮಹತ್ವವನ್ನು ತಿಳಿಸೋಣ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ ಸ್ಪರ್ಧಿಗಳ ಪರಿಚಯ ಮೊದಲ ಸ್ಪರ್ಧಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಜಕ್ಕಣ್ಣವರಂತ ನಾನು ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಕೌಸಲಿ ಗ್ರಾಮದಿಂದ ಬಂದಿದ್ದೇನೆ ವೃತ್ತಿಯಲ್ಲಿ ವಕೀಲನಾಗಿದ್ದೇನೆ ಹವ್ಯಾಸ ಬಂದುಬಿಟ್ಟು ನ್ಯೂಸ್ ಚಾನೆಲ್ ನೋಡುವುದು ಮಂಜುನಾಥ್ ಸ್ವಾಗತ ಕಾರ್ಯಕ್ರಮಕ್ಕೆ ಮುಂದಿನ ಸ್ಪರ್ಧಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸ್ನೇಹಾ ಡಿ ನಾನು ಬೆಂಗಳೂರಿನ ಗಂಗಾನಗರದಿಂದ ಬಂದಿದ್ದೇನೆ ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಖಾಸಗಿ ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ ನನ್ನ ಹವ್ಯಾಸಗಳು ಯೋಗಾಭ್ಯಾಸ ಮಾಡುವುದು ಹಾಗೂ ಪ್ರವಾಸ ಹೋಗುವುದು ಸ್ನೇಹ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ನಮ್ಮ ಮೂರನೆಯ ಸ್ಪರ್ಧಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುರೇಶ್ ಉಪ್ಪಾರ ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡದಿಂದ ಬಂದಿದ್ದೇನೆ ಪ್ರಸ್ತುತ ನಾನು ಹಾವೇರಿ ಜಿಲ್ಲೆಯ ಹನಗಲ್ ತಾಲೂಕಿನಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ನನ್ನ ಹವ್ಯಾಸಗಳೆಂದರೆ ಚಿತ್ರ ಬಿಡಿಸುವುದು ಹೇಳಿ ನೋಡುವುದು ಹಾಗೂ ಪ್ರವಾಸವನ್ನು ಸುತ್ತುವುದು ಪ್ರವಾಸ ಮಾಡುವುದು ಆಮೇಲೆ ಸಂಗೀತವನ್ನು ಆಲಿಸುವುದು ತುಂಬ ಸಂತೋಷ ಸುರೇಶ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ ಒಟ್ಟು ಹತ್ತು ಪ್ರಶ್ನೆಗಳು ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ ಎರಡು ಪುಸ್ತಕ ಬಹುಮಾನ ನೂರು ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ ಇಂದಿನ ಪುಸ್ತಕಗಳ ಪ್ರಾಯೋಜಕರು ಸಾವಣ್ಣ ಪ್ರಕಾಶನ ಬೆಂಗಳೂರು ಮೊದಲ ಪುಸ್ತಕ ಮೊದಲ ಪ್ರಶ್ನೆ ಜೋಗಿ ಬರೆದಂಥ ಪುಸ್ತಕ ಲೈಫ್ ಈಸ್ ಬ್ಯೂಟಿಫುಲ್ ಕಣ್ಬಿಟ್ ನೋಡ್ರಿ ಅಂತ ಹೇಳ್ತಾರೆ ನಮ್ಮ ಪ್ರಶ್ನೆ ಈ ಕೆಳಗಿನ ಯಾವ ವಿಷಯಕ್ಕೆ ಕರ್ನಾಟಕದ ಆಗುಂಬೆಯು ಹೆಸರುವಾಸಿ ಆಗಿಲ್ಲ ಅನ್ನೋದನ್ನು ಹೇಳಬೇಕು ಆಯ್ಕೆಗಳನ್ನು ನೋಡೋಣ ಸೂರ್ಯಾಸ್ತ ಹೆಚ್ಚು ಮಳೆ ಕಾಳಿಂಗ ಸರ್ಪ ಕಪ್ಪು ಚಿರತೆ ಮೊದಲಿಗೆ ಮಂಜುನಾಥ್ ಆನಂತರ ಸುರೇಶ್ ಕಪ್ಪು ಚಿರತೆ ಕಪ್ಪು ಚಿರತೆಗೆ ಪ್ರಸಿದ್ಧ ಅಲ್ಲ ಅಂತ ಹೇಳ್ತಾ ಇದ್ದೀರಿ ಸುರೇಶ್ ಕಪ್ಪು ಚಿರತೆ ಸರ್ ಕಪ್ಪು ಚಿರತೆ ಉತ್ತರವನ್ನು ನೋಡೋಣ ಕಪ್ಪು ಚಿರತೆ ಉತ್ತರ ಸರಿಯಾಗಿದೆ ಲೈಫ್ ಈಸ್ ಬ್ಯೂಟಿಫುಲ್ ಈ ಒಂದು ಪುಸ್ತಕವನ್ನು ಮಂಜುನಾಥ್ ಅವರಿಗೆ ಕೊಟ್ಟಿದ್ದೇವೆ ಶಿವಮೊಗ್ಗಯಿಂದ ತೀರ್ಥಹಳ್ಳಿಗೆ ಹೋಯಿತು ಅಂದರೆ ಆಗುಂಬೆಯನ್ನು ನೋಡಬಹುದು ಇದು ಬಹಳ ಬಹಳ ಪುಟ್ಟಹಳ್ಳಿ ಇದು ಪುಟ್ಟಹಳ್ಳಿ ಎಷ್ಟು ಪುಟ್ಟದ್ದು ಅಂತ ಹೇಳ್ತಂದರೆ ಮೂರು ಚದರ ಕಿಲೋಮೀಟರ್ ಇರ್ಬೋದು ಊರೆಲ್ಲ ಹುಡುಕಿದ್ರೆ ಸ್ಥಳೀಯರು ಒಂದು ಐನೂರು ಜನ ಸಿಕ್ಕಿದ್ರೆ ಹೆಚ್ಚು ಅಷ್ಟು ಚಿಕ್ಕದಾದಂಥ ಹಳ್ಳಿ ಇದು ಆದರೂ ಸಹ ಇಲ್ಲಿ ಅನೇಕ ವಿಶೇಷತೆಗಳು ಉಂಟು ಆಗುಂಬೆ ಮಳೆಕಾಡು ಸಂಶೋಧನಾ ಕೇಂದ್ರ ಇಲ್ಲಿದೆ ಸೂರ್ಯಾಸ್ತಕ್ಕಂತೂ ಬಹಳ ಬಹಳ ಪ್ರಸಿದ್ಧವಾದದ್ದು ನಮ್ಮ ಕೈಲಾಸಂ ಅವರು ಇದನ್ನು ವರ್ಣಿಸಿದ್ದು ಹೇಗಪ್ಪ ಇದೇ ಸೂರ್ಯಾಸ್ತ ಆಗುಂಬೆಯಲ್ಲಿ ಅಂದರೆ ಮಜ್ಗೆ ಕೊಳಂಬ್ಲೆ ಕೇಸರಿ ಮಾತ್ ಮುದ್ದೆ ತೇಲ್ಕೊಂಡು ಅಂತ ಹೇಳ್ತಾರೆ ಮಜ್ಗೆ ಹುಳಿನಲ್ಲಿ ಕೇಸರಿ ಬಾತ್ ಮುದ್ದೆ ತೇಲೋಕ್ ಬಿಟ್ಟರೆ ಹೇಗೆ ಕಾಣುತ್ತೋ ಹಾಗಿರುತ್ತೆ ಹಾಗೆಯೇ ಇಲ್ಲಿ ಇರ್ತಕ್ಕಂಥ ಕಾಳಿಂಗ ಸರ್ಪಗಳು ವಿಶೇಷವಾಗಿ ಈ ಪ್ರದೇಶದಲ್ಲಿ ವಾಸ ಮಾಡುತ್ತವೆ ಅವು ಜೊತೆಗೆ ಜಲಪಾತಗಳು ತುಂಬ ಉಂಟು ಇಲ್ಲಿ ಬರ್ಕಣ ಜಲಪಾತ ಒನಕೆ ಅಬ್ಬಿ ಜೋಗಿಗುಂಡಿ ಜಲಪಾತ ಕೂಡ್ಲು ತೀರ್ಥ ಸಿರಿಮನೆ ಜಲಪಾತ ಇತ್ಯಾದಿಗಳೆಲ್ಲ ಉಂಟು ಹತ್ತಿರದಲ್ಲೇ ಜೋಗು ಸಹ ಉಂಟು ಹಾಗಾಗಿ ಈ ಒಂದು ಪ್ರದೇಶಕ್ಕೆ ಹೋಯಿತು ಅಂದರೆ ಜಲಪಾತಗಳ ಸ್ವರ್ಗ ಅಂತ ಏನು ಹೇಳ್ತಾರೆ ಅದನ್ನು ಅಕ್ಷರಶಃ ನಾವು ಕಣ್ಣಾರೆ ನೋಡಬಹುದು ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಹಣಾಹಣಿ ಮಡಿಲಿನಿಂದ ಮಣ್ಣಿನವರೆಗೆ ರಂಗಸ್ವಾಮಿ ಮೂಕನಹಳ್ಳಿ ಬರೆದಿರುವಂಥದ್ದು ಪ್ರಶ್ನೆ ಕ್ರಿಸ್ತಶಕ ಎಂಟುನೂರ ಐವತ್ತೊಂದರಲ್ಲಿ ಸುಲೇಮಾನ್ ಕರ್ನಾಟಕದ ಯಾವ ಸಾಮ್ರಾಜ್ಯವನ್ನು ಜಗತ್ತಿನ ನಾಲ್ಕು ಬೃಹತ್ ಸಾಮ್ರಾಜ್ಯಗಳಲ್ಲಿ ಒಂದು ಎಂದು ವರ್ಣಿಸಿದ ಆಯ್ಕೆಗಳನ್ನು ನೋಡೋಣ ಹೇಳಿ ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಆಯ್ಕೆ ಎರಡು ರಾಷ್ಟ್ರಕೂಟ ಆಯ್ಕೆ ಮೂರು ಗುಪ್ತ ಸಾಮ್ರಾಜ್ಯ ಆಯ್ಕೆ ನಾಲ್ಕು ಹೇಳಿ ರಾಷ್ಟ್ರಕೂಟ ಸರ್ ರಾಷ್ಟ್ರಕೂಟ ಆಯ್ಕೆ ನಾಲ್ಕು ಮುಘಲ್ ಸಾಮ್ರಾಜ್ಯ ಉತ್ತರವನ್ನು ನೋಡೋಣ ರಾಷ್ಟ್ರಕೂಟ ಸಾಮ್ರಾಜ್ಯ ಸರಿಯಾದ ಉತ್ತರ ಹಣಹಣಿ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಸುರೇಶ್ ಅವರಿಗೆ ನಮಗೆಲ್ಲ ಗೊತ್ತಿರೋ ಹಾಗೆ ರಾಷ್ಟ್ರಕೂಟರ ಸಾಮ್ರಾಜ್ಯ ಅತ್ಯಂತ ವಿಶಾಲವಾಗಿದ್ದಂಥ ಸಾಮ್ರಾಜ್ಯ ದಕ್ಷಿಣ ಭಾರತದ ಬಹಳಷ್ಟು ಭಾಗವನ್ನು ಹಾಗೂ ಮಧ್ಯ ಭಾರತದ ಸಾಕಷ್ಟು ಪ್ರದೇಶಗಳನ್ನು ಇದು ಒಳಗೊಂಡಿತ್ತು ಮುಖ್ಯವಾಗಿ ರಾಷ್ಟ್ರಕೂಟರಲ್ಲಿ ಬಂದಂಥ ವರ್ಷ ನೃಪತುಂಗ ಆತನ ಆಸ್ಥಾನಕ್ಕೆ ಬರ್ತಾನೆ ಸುಲೇಮಾನ್ ಆತನ ಆಸ್ಥಾನವನ್ನು ನೋಡಿ ಸ್ವರ್ಗ ಅಂದರೆ ಇದೇನೇ ಎನ್ನುವ ಅರ್ಥ ಬರುವಂಥ ಮಾತುಗಳನ್ನು ಆತ ಮಾತಾಡ್ತಾನೆ ಆತ ಮೂಲತಃ ವ್ಯಾಪಾರಿ ವ್ಯಾಪಾರಿ ಜೊತೆಗೆ ಆತ ಪ್ರವಾಸಿಯೂ ಆಗಿ ಬರಹದ ಹವ್ಯಾಸ ಇದ್ದ ಕಾರಣ ಆತ ಏನು ಚೀನಾ ಪ್ರವಾಸ ಭಾರತ ಪ್ರವಾಸವನ್ನು ಮಾಡ್ತಾನೆ ಅದನ್ನೆಲ್ಲ ಬರೆದಿಟ್ಟಿದ್ದಾನೆ ಹಾಗಾಗಿ ನಮಗೆ ರಾಷ್ಟ್ರಕೂಟರ ಸಾಮ್ರಾಜ್ಯ ಎಷ್ಟು ಭವ್ಯವಾಗಿತ್ತು ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಯಾಕಂದರೆ ಭಾರತೀಯರಿಗೆ ಐತಿಹಾಸಿಕ ಪ್ರಜ್ಞೆ ಸ್ವಲ್ಪ ಕಡಿಮೆ ದಾಖಲೆಗಳನ್ನಂತೂ ಮಾಡೋದೇ ಇಲ್ಲ ಹಾಗಾಗಿ ಸುಲೇಮಾನ್ ಅಂತ ಪ್ರವಾಸಿಗಳಿಂದ ನಮಗೆ ಹೆಚ್ಚಿನ ಮಾಹಿತಿ ಇವತ್ತು ಸಿಗ್ತಾ ಇದೆ ಮುಂದಿನ ಪುಸ್ತಕ ಲೈಫ್ ಈಸ್ ಶಾರ್ಟ್ ಸಣ್ ಸಣ್ಣ ಸಣ್ ಸಣ್ಣ ಸಣ್ ಕತೆಗಳು ಅಂತ ಹೇಳ್ತಾರೆ ಸಂಪಾದಕರು ಜೋಗಿ ಮತ್ತು ಗೋಪಾಲಕೃಷ್ಣ ಕುಂಟಿನಿ ಪ್ರಶ್ನೆ ಕೇರಳ ವಿಧಾನಸಭೆಯು ತನ್ನ ರಾಜ್ಯದ ಹೆಸರನ್ನು ಏನೆಂದು ಬದಲಿಸಲು ತೀರ್ಮಾನಿಸಿ ಕೇಂದ್ರದ ಅನುಮತಿಯನ್ನು ಕೇಳಿದೆ ಆಯ್ಕೆಗಳನ್ನು ನೋಡೋಣ ಕೇರಳ ಪುತ್ರ ಕೇರಳಂ ಕೇರಂ ಕೇರಳ ರಾಜ್ಯ ಮೊದಲಿಗೆ ಸುರೇಶ್ ಆ ನಂತರ ಸ್ನೇಹ ಕೇರಳಂ ಕೇರಳಂ ಆಯ್ಕೆ ಎರಡು ಹೇಳಿ ಸ್ನೇಹ ಕೇರಳ ರಾಜ್ಯ ಕೇರಳ ರಾಜ್ಯ ಆಯ್ಕೆ ನಾಲ್ಕು ಉತ್ತರವನ್ನು ನೋಡೋಣ ಕೇರಳಂ ಅನ್ನೋದು ಸರಿಯಾದ ಉತ್ತರ ಲೈಫ್ ಈಸ್ ಶಾರ್ಟ್ ಜೋಗಿ ಗೋಪಾಲಕೃಷ್ಣ ಕುಂಟನಿ ಸಂಪಾದಿಸಿರುವ ಪುಸ್ತಕ ಕೊಟ್ಟಿದ್ದೇನೆ ಸುರೇಶ್ ಅವರಿಗೆ ಮುಖ್ಯವಾಗಿ ಕೇರಳ ರಾಜ್ಯ ಏನಿದೆ ಅದು ತನ್ನ ಪ್ರಾಚೀನತೆಯನ್ನು ಹುಡುಕೊಳ್ಳೋಕ್ಕೆ ಹೊರಟಾಗ ಅಶೋಕನ ಶಿಲಾಶಾಸನದಲ್ಲಿ ಕೇರಳ ಪುತ್ರ ಅಂತ ಕರೆದಿದೆ ಈ ಒಂದು ಸಾಮ್ರಾಜ್ಯವನ್ನು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿ ಏನಿರುತ್ತೆ ಅವರು ಕೊಚಿನ್ ಮತ್ತು ಮಲಬಾರ್ ಮಲಯಾಳಿ ಭಾಷೆಯನ್ನು ಹೆಚ್ಚು ಮಾತನಾಡುವಂಥ ಜನ ಇದ್ದಂಥ ಕೊಚ್ಚಿನ್ ಮತ್ತು ಮಲಬಾರ್ ಈ ಎರಡೂ ಪ್ರದೇಶಗಳನ್ನು ಸೇರಿಸಿ ಕೇರಳ ಅನ್ನೋ ಹೆಸರನ್ನು ಕೊಟ್ಟು ಒಂದು ಪ್ರತ್ಯೇಕವಾದ ಭೂಭಾಗದ ವ್ಯವಸ್ಥೆಯನ್ನು ಅವರು ಮಾಡ್ತಾರೆ ಆನಂತರ ನಮಗೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಭಾಷಾವಾರು ಪ್ರಾಂತ ವಿಂಗಡಣೆ ಏನು ಬರುತ್ತೆ ಸೈಯದ್ ಫಜಲ್ ಅಲಿ ಅವರು ಏನು ಮಾಡ್ತಾರೆ ಅವರು ಈ ಇನ್ನಷ್ಟು ಪ್ರದೇಶಗಳನ್ನು ಸೇರಿಸಿ ಕೇರಳವನ್ನು ಅವರು ರೂಪಿಸ್ತಾರೆ ಆದರೆ ಒಂದು ಅವಘಡ ನಡೆಯುತ್ತೆ ಇಲ್ಲಿ ಕಾಸರಗೋಡನ್ನು ಕೇರಳಕ್ಕೆ ಸೇರಿಸ್ಬಿಡ್ತಾರೆ ಆ ನಂತರ ಮಹಾಜನ್ ಆಯೋಗ ಹೇಳುತ್ತೆ ಕಾಸರಗೋಡು ಕೇರಳಕ್ಕೆ ಸೇರಬೇಕಾಗಿಲ್ಲ ಅದು ಕರ್ನಾಟಕಕ್ಕೆ ಸೇರಬೇಕು ಅಂತ ತೀರ್ಪು ಕೊಟ್ಟಿದೆ ಆದರೆ ಆ ತೀರ್ಪನ್ನು ನಾವು ಇವತ್ತಿನವರೆಗೂ ಜಾರಿಗೆ ತರೋದಕ್ಕೆ ಪ್ರಯತ್ನ ಪಟ್ಟಿಲ್ಲ ಹಾಗಾಗಿ ಕಾಸರಗೋಡು ಇವತ್ತು ಕೇರಳದಲ್ಲಿ ಇದೆ ಅಂದರೆ ಅದಕ್ಕೆ ಕಾರಣ ಕನ್ನಡಿಗರೇ ಇವತ್ತಿಗೂ ನಾವು ಮನಸ್ಸು ಮಾಡಿದ್ರೆ ಕಾಸರಗೋಡನ್ನು ಕರ್ನಾಟಕಕ್ಕೆ ತಗೋಬಹುದು ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ ನೂರು ನಿಮಿಷಗಳು ಇಷ್ಟೇ ಸಮಯ ಸಾಕು ಬದುಕು ಬದಲಾಯಿಸಿಕೊಳ್ಳಲು ಡಾಕ್ಟರ್ ಎಲ್ ಪ್ರಕಾಶ್ ಬರೆದಂಥ ಪುಸ್ತಕ ಪ್ರಶ್ನೆ ಎಕಾನಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಬಿಡುಗಡೆ ಮಾಡಿದ ಪಟ್ಟಿಯ ಅನ್ವಯ ಜಗತ್ತಿನಲ್ಲಿ ಸರ್ವಶ್ರೇಷ್ಠ ವಾಸಯೋಗ್ಯ ನಗರವು ಯಾವುದು ಆಯ್ಕೆಗಳನ್ನು ನೋಡೋಣ ವಿಯೆನ್ನ ಆಸ್ಟ್ರಿಯಾ ಕೋಪನ್ ಹೇಗನ್ ಡೆನ್ಮಾರ್ಕ್ ಮೆಲ್ಬೋರ್ನ್ ಆಸ್ಟ್ರೇಲಿಯಾ ಹೇಳಿ ಸ್ನೇಹ ಮೆಲ್ಬೋರ್ನ್ ಆಸ್ಟ್ರೇಲಿಯಾ ಆಯ್ಕೆ ನಾಲ್ಕು ನಾಲ್ಕಿಂತ ಮೊದಲು ಸುರೇಶ್ ಕೋಪನ್ ಹೇಗನ್ ಹೇಗನ್ ಡೆನ್ಮಾರ್ಕ್ ಕೋಪನ್ ಹೇಗನ್ ಡೆನ್ಮಾರ್ಕ್ ಆಯ್ಕೆ ನಾಲ್ಕನ್ನು ನೋಡೋಣ ಜೂರಿಚ್ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳ್ತಾರೆ ಈಗ ಉತ್ತರವನ್ನು ನೋಡೋಣ ಆದರೆ ಸರಿಯಾದ ಉತ್ತರ ವಿಯನ್ನ ಆಸ್ಟ್ರಿಯಾ ಆಗಿತ್ತು ಈ ನಾಲ್ಕು ನಗರಗಳ ಹೆಸರನ್ನು ಏನು ನೋಡಿದ್ವಿ ಇವು ನಾಲ್ಕು ಸರ್ವಶ್ರೇಷ್ಠವಾದ ನಗರಗಳು ವಾಸ ಮಾಡೋದಕ್ಕೆ ಸರ್ವಶ್ರೇಷ್ಠ ಅಂತ ಹೇಗೆ ನಿರ್ಧಾರ ಮಾಡ್ತೀ ಅಂದರೆ ಮಾಡ್ತೀರಿ ಅಂದರೆ ಮೊದಲು ಅವರು ಹೇಳೋದು ನಾಗರಿಕ ಹಕ್ಕುಗಳು ಎಲ್ಲ ಸಿಗುತ್ತಾ ಎರಡನೇದು ಸುರಕ್ಷತೆ ಇದೆಯಾ ಮೂರನೇದು ಶಾಂತಿ ನೆಲೆಸಿದೆಯಾ ಹೀಗೆ ಹಲವು ಅಂಶಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಲೆಕ್ಕ ಹಾಕ್ತಾರೆ ಅವುಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಯಾವುದು ಅದು ವಿಯೆನ್ನಾ ಅಂತ ನಮಗೆ ಗೊತ್ತಾಗಿದೆ ಹಾಗೆಯೇ ಅತ್ಯಂತ ಕೆಟ್ಟ ನಗರಗಳು ಯಾವುದು ಅನ್ನೋದನ್ನು ಸಹ ಅವರು ಪಟ್ಟಿ ಮಾಡಿದ್ದಾರೆ ಅವುಗಳಲ್ಲಿ ಡಮಾಸ್ಕಸ್ ಸಿರಿಯಾ ಟ್ರಿಪೋಲಿ ಲಿಬಿಯಾದಲ್ಲಿರ್ತಕ್ಕಂಥ ಟ್ರಿಪೋಲಿ ಹಾಗೆಯೇ ಆಲ್ಜೀರಿಯಾದಲ್ಲಿರ್ತಕ್ಕಂಥ ಆಲ್ಜೀರ್ಸ್ ಮತ್ತು ಪಾಕಿಸ್ತಾನದಲ್ಲಿರ್ತಕ್ಕಂಥ ಕರಾಚಿ ಹಾಗೂ ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಢಾಕಾ ಇವು ಜಗತ್ತಿನಲ್ಲಿ ಅತ್ಯಂತ ಕೆಟ್ಟ ನಗರಗಳು ಒಬ್ಬ ಮನುಷ್ಯ ಒಬ್ಬ ನಾಗರಿಕ ವಾಸ ಮಾಡೋದಕ್ಕೆ ಅನ್ನೋ ತೀರ್ಪನ್ನು ಕೊಟ್ಟಿದೆ ಈ ಒಂದು ಸಂಸ್ಥೆ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಶೈಲೇಶ್ ಪಟ್ಟವರ್ಧನ್ ಬರೆದ ಖುಷಿ ಪಡಲು ಕಾರಣ ಎನ್ನುವ ಕವನ ಸಂಕಲನ ಪ್ರಶ್ನೆಯನ್ನು ನೋಡೋಣ ಬಿಟ್ಟಕ್ಷರಗಳನ್ನು ತುಂಬಿ ನ ರೈ ಹಿ ಕ್ಷ ಬಜರೋತಿದ್ದಾರೆ ಮಂಜುನಾಥ್ ರೈತರ ಹಿತರಕ್ಷಣೆ ಹಾಂ ಹಾಂ ನವ ರೈತರ ಹಿತರಕ್ಷಣೆ ನವ ರೈತರ ಹಿತ ರಕ್ಷಣೆ ಆಗಬಹುದು ನವರೈತರು ಅಂದರೆ ನಮ್ಗೆ ಗೊತ್ತಾಗಲಿಲ್ಲ ಇವಾಗ ಹೊಸದಾಗಿ ಏನು ಹಾಗಂದರೆ ಹೊಸದಾಗಿ ಎಂತ ನವ ರೈತರು ಅದು ಹೊಸ ಶಬ್ದ ಅಂತ ಅನಿಸುತ್ತೆ ನೋಡೋಣ ಸುರೇಶ್ ಅವರು ಇನ್ನೂ ಹೆಚ್ಚು ಅರ್ಥವತ್ತಾದ ಉತ್ತರ ಕೊಡಬಹುದಾ ಅಂತ ಹೇಳಿ ನವ ರೈಲಿನ ಹಿತರಕ್ಷಣೆ ನವ ರೈಲಿನ ಹಿತರಕ್ಷಣೆ ರೈಲು ನಾವು ಯಾಕೆ ರೈಲಿನ ಹಿತರಕ್ಷಣೆ ಮಾಡಬೇಕು ಸ್ನೇಹ ನಯ ರೈಲ್ ರೈಲಿನ ಹಿತ ನಯ ಹಿಂದಿ ಬೇಡಮ್ಮ ಶಬ್ದ ನಮಗೆ ಸದ್ಯಕ್ಕೆ ಅಚ್ಚ ಕನ್ನಡದಲ್ಲೇ ನಾವು ಒಂದಷ್ಟು ಸ್ಪರ್ಧೆಯನ್ನು ನಡೆಸೋಣ ಉತ್ತರವನ್ನು ನೋಡೋಣ ನಮ್ಮ ರೈತರ ಹಿತರಕ್ಷಣೆ ಅಂತ ನಮ್ಮ ರೈತರ ಹಿತರಕ್ಷಣೆ ನಾವೇ ಮಾಡಬೇಕು ಆದರೆ ನವರೈತರ ಹಿತರಕ್ಷಣೆ ಅಂದರೆ ಏನು ತೀರಾ ತಪ್ಪಾಗಲ್ಲ ನವರೈತರು ಅಂತ ಹೇಳ್ತಂದರೆ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಈಗಷ್ಟೇ ಕೃಷಿಯನ್ನು ಆರಂಭಿಸ್ತೇನೆ ಅನೇಕ ಪದವೀಧರರು ಇವತ್ತು ಕೃಷಿಗೆ ವಾಪಸ್ಸು ಬರ್ತಾ ಇದ್ದಾರೆ ಪದವಿಯನ್ನು ಓದಿ ಮುಗಿಸಿ ಎಲ್ಲ ಒಂದಷ್ಟು ವರ್ಷ ಕೆಲಸ ಮಾಡಿ ಇಲ್ಲ ಬೇಡ ನಾವು ಕೃಷಿಗೆ ಹೋಗ್ತೇವೆ ಅಂತ ಬಂದಿದ್ದಾರೆ ಅವರನ್ನು ನವರೈತರು ಅಂತ ಕರೆತರೆ ಏನೂ ದೊಡ್ಡ ತಪ್ಪಾಗಲ್ಲ ಹಾಗಾಗಿ ಖುಷಿ ಪಡಲು ಕಾರಣ ಈ ಒಂದು ಪುಸ್ತಕವನ್ನು ಮಂಜುನಾಥ್ ಅವರಿಗೆ ಕೊಟ್ಟಿದ್ದೇನೆ ಬೆಳಕಿಂಡಿ ಮಿತ್ರಾ ವೆಂಕಟರಾಜ್ ಅವರ ಸಾಹಿತ್ಯ ಅವಲೋಕನ ಸವಿತಾ ಅರುಣ್ ಶೆಟ್ಟಿ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ ಲೆಕ್ಕಗಳು ಈಗ ಬಂತು ನಲವತ್ನಾಲ್ಕು ಕೂಡು ಮೂವತ್ತ್ನಾಲ್ಕು ಎಂಬತ್ತೆಂಟು ಕಳೆ ಮೂವತ್ತೊಂಬತ್ತು ಹನ್ನೆರಡು ಗುಣಿಸು ಹದಿನಾಲ್ಕು ಇನ್ನೂರ ಇಪ್ಪತ್ತೆಂಟು ಭಾಗಿಸು ಒಂಬತ್ತು ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ ಯಾರಾದರೂ ಲೆಕ್ಕ ಪೂರ್ಣ ಮಾಡಿದರೆ ದಯವಿಟ್ಟು ಬಸವತ್ತಿ ಉತ್ತರವನ್ನು ಕೊಡಿ ಯಾರೂ ಇಲ್ವಾ ಹೇಳಿ ಮಂಜುನಾಥ್ ಮುನ್ನೂರ ಇಪ್ಪತ್ತೊಂದು ಮೂರು ಎರಡು ಸೊನ್ನೆ ಮೂರು ಎರಡು ಒಂದು ಮೂರು ಎರಡು ಒಂದು ಸರ್ ಸ್ನೇಹ ಮಾಡ್ತಾಯಿದ್ದೀನಿ ಸುರೇಶ್ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಎಪ್ಪತ್ತೆಂಟು ನಲವತ್ತೊಂಬತ್ತು ನೂರ ಅರವತ್ತೆಂಟು ಇಪ್ಪತ್ತೈದು ಎಲ್ಲವನ್ನು ಕೂಡಿದ್ರೆ ಮೂರು ಎರಡು ಸೊನ್ನೆ ಬಂದಿದೆ ಮೂರು ಎರಡು ಒಂದು ಅಂತ ತಾವು ಹೇಳಿದರೆ ಬೆಳಕಿಂಡಿ ಈ ಒಂದು ಪುಸ್ತಕ ನನ್ನಲ್ಲೇ ಉಳಿಬೇಕಾಗಿ ಬಂತು ಮುಂದಿನ ಪುಸ್ತಕ ಮಸು ಪ್ರಮೀಳಾರಾವ್ ಬರೆದಂಥ ಜ್ಞಾನೋದಯ ಮಕ್ಕಳ ಕಥಾ ಸಂಕಲನ ಪ್ರಶ್ನೆ ಪ್ರಶ್ನೆಯನ್ನು ನೋಡೋಣ ಈ ಭಾರತೀಯ ಒಲಿಂಪಿಕ್ಸ್ ಕ್ರೀಡಾಪಟುವನ್ನು ಗುರುತಿಸಿ ಚಿತ್ರವನ್ನು ನೋಡೋಣ ಆಯ್ಕೆಗಳು ರಾಜ್ಯವರ್ಧನ್ ಸಿಂಗ್ ರಾಥೋಡ್ ಹೇಳಿ ಸುರೇಶ್ ರಾಜ್ಯವರ್ಧನ್ ಸಿಂಗ್ ರಾಥೋಡ್ ಸರ್ ಮಂಜುನಾಥ ರಾಜ್ಯವರ್ಧನ್ ಸಿಂಗ್ ರಾಥೋಡ್ ಆಯ್ಕೆ ಎರಡು ವಿಜೇಂದರ್ ಸಿಂಗ್ ಅಭಿನವ ಬೀಂದ್ರ ಸುಶೀಲ್ ಕುಮಾರ್ ರಾಜ್ಯವರ್ಧನ್ ಸಿಂಗ್ ಅಂತ ಹೇಳ್ತಾ ಇದ್ದೀರಿ ಹೌದಾ ನೋಡೋಣ ರಾಜ್ಯವರ್ಧನ್ ಸಿಂಗ್ ರಾಥೋಡ್ ಉತ್ತರ ಸರಿಯಾಗಿದೆ ಜ್ಞಾನೋದಯ ಎನ್ನುವ ಈ ಒಂದು ಪುಸ್ತಕವನ್ನು ಸುರೇಶ್ ಅವರಿಗೆ ಕೊಟ್ಟಿದ್ದೇನೆ ಎರಡು ಸಾವಿರದ ನಾಲ್ಕರಲ್ಲಿ ಅಥೆನ್ಸಲ್ಲಿ ಒಲಿಂಪಿಕ್ ಸ್ಪರ್ಧೆ ಏನು ನಡೀತು ಅಲ್ಲಿ ಬೆಳ್ಳಿ ಪದಕವನ್ನು ಇವರು ಶೂಟಿಂಗಲ್ಲಿ ಪಡೆದಿದ್ದಾರೆ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ ಸಮರ್ಪಣೆ ಜಿ ಕೆ ಐತಾಳ್ ಬರೆದಂಥ ಕನ್ನಡ ಕಾದಂಬರಿ ನಾವು ಕೇಳುವ ಪ್ರಶ್ನೆ ಈಗ ಬಂತು ಪ್ರಶ್ನೆಯನ್ನು ನೋಡೋಣ ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಅಕ್ಷರಗಳು ನಾ ಹ ಪ್ರ ಪು ಪ್ರಶ್ನೆಯನ್ನು ಓದಿ ಮುಗಿಸೋಷ್ಟರಲ್ಲಿ ಸುರೇಶ್ ಬಝ್ ಉತ್ತರ ಹತ್ತು ಪ್ರಾಣಾಕ್ಷರಗಳು ಹಾ ಹಾ ಹತ್ತು ಹತ್ತು ಪ್ರಾಣಾಕ್ಷರ ಹತ್ತು ಪ್ರಾಣಾಕ್ಷರ ಅಂದರೆ ಹತ್ತು ಅಲ್ಪ ಪ್ರಾಣಾಕ್ಷರ ಹತ್ತು ಅಲ್ಪ ಪ್ರಾಣಾಕ್ಷರ ಮಂಜುನಾ ಹತ್ತು ಅಲ್ಪ ಪ್ರಾಣಾಕ್ಷರ ಸ್ನೇಹ ಅದೇ ಉತ್ತರ ಅದೇ ಉತ್ತರ ಉತ್ತರವನ್ನು ನೋಡೋಣ ಹತ್ತು ಅಲ್ಪ ಪ್ರಾಣಾಕ್ಷರ ಅನ್ನೋದು ಸರಿಯಾಗಿದೆ ಸ್ವಲ್ಪ ಕಷ್ಟಪಟ್ಟು ಹಾಗೂ ಹೀಗೂ ಮಾಡಿ ಸುರೇಶ್ ಉತ್ತರ ಕೊಟ್ಟಿದ್ದಾರೆ ಸಮರ್ಪಣೆ ಈ ಕಾದಂಬರಿ ಕೃತಿಯನ್ನು ಸುರೇಶ್ ಅವರಿಗೆ ಕೊಟ್ಟಿದ್ದೇವೆ ಮೂರು ಪುಸ್ತಕವನ್ನು ಕೊಡೋಕ್ಕೆ ಸಿದ್ಧವಾಗಿದ್ದೇವೆ ಪದಬಂಧ ಈಗ ಬಂತು ಸುಳುಹುಗಳನ್ನು ನೋಡೋಣ ಶಕೆಯನ್ನು ಪ್ರಾರಂಭಿಸಿದ ವ್ಯಕ್ತಿ ರಥ ಬಂಡಿ ಗಾಡಿ ವಿಷ್ಣುವಾಹನ ಪ್ರಶ್ನೆಯನ್ನು ಓದಿ ಮುಗಿಸೋಷ್ಟರಲ್ಲಿ ಮತ್ತೆ ಸುರೇಶ್ ಬಝರತಿದ್ದಾರೆ ಒಂದು ಉತ್ತರ ಶಾತವಾಹನ ಮೂರೂ ಶಬ್ದ ಸಿಗ್ತಾ ಬಹುಶಃ ಗೊಂದಲಾಗಿದೆ ಅಂತ ಕಾಣುತ್ತೆ ಸ್ನೇಹ ಮತ್ತು ಮಂಜುನಾಥ್ ತಾವೂ ಪ್ರಯತ್ನಿಸಬಹುದು ಸರ್ ಹೇಳ್ಬೋದು ಏನು ಹೇಳಿ ಅಮೋಘ ವರ್ಷ ಅಮೋಘ ವರ್ಷ ಅಲ್ಲ ಮೂರು ಶಬ್ದ ಸಿಗಬೇಕು ಯಾವತ್ತು ಹಾಂ ಬರೀ ಒಂದಕ್ಕೆ ಒಂದು ಶಬ್ದ ಊಹೆ ಮಾಡಿ ಕೊಡೋದಷ್ಟು ಸರಿ ಹೋಗಲ್ಲ ನಾನು ಮೊದಲನೇ ಶಬ್ದ ಕೊಡ್ತೇನೆ ಎರಡನೇ ಶಬ್ದ ಮೂರನೇ ಶಬ್ದಕ್ಕೆ ತಾವು ಪ್ರಯತ್ನ ಪಡಬಹುದು ಮೊದಲನೇ ಶಬ್ದ ಈಗ ಬಂತು ಶಕೆಯನ್ನು ಪ್ರಾರಂಭಿಸಿದ ವ್ಯಕ್ತಿಯನ್ನು ಶಕಪುರುಷ ಅಂತ ಕರಿತೇವೆ ಆತ ಯಾರು ಶಾಲಿ ವಾಹನನೋ ಮತ್ತೊಬ್ಬನೋ ಅದು ಆಮೇಲಿನ ವಿಚಾರ ಎರಡೂ ಉತ್ತರ ಆ ಹೇಳಿ ಮಂಜುನಾ ಚಕ್ಕಡಿ ಎಂಥದ್ದು ಚಕ್ಕಡಿ ಚಕ್ಕಡಿ ಕ ಇಲ್ವಲ್ಲ ಅಲ್ಲಿ ಚಕಡಿ ಅಂತ ಹೇಳಲ್ಲ ಚಕ್ಕಡಿ ಅಂತ ಹೇಳೋದು ಅಲ್ಲಿರೋದು ಕಾ ಸ್ನೇಹ ಮತ್ತು ಸುರೇಶ್ ರಥ ಬಂಡಿ ಗಾಡಿ ಉತ್ತರವನ್ನು ನೋಡೋಣ ಶಕಟ ಶಕಟ ಅನ್ನೋದು ಸರಿಯಾದ ಉತ್ತರ ಮೂರೋ ಉತ್ತರ ಯಾರು ಬೇಕಾದರೂ ಬಜಬಹುದು ಸ್ನೇಹ ಗರುಡ ಗರುಡ ಹೌದಾ ಸುರೇಶ್ ಹೌದು ಸರ್ ಗರುಡ ಉತ್ತರವನ್ನು ನೋಡೋಣ ಗರುಡ ಉತ್ತರ ಸರಿಯಾಗಿದೆ ಒಂದು ಪುಸ್ತಕ ಸತ್ಸಂಗ ಮತ್ತು ಇತರ ಲೇಖನಗಳು ಸ್ನೇಹ ಅವರಿಗೆ ಕೊಟ್ಟಿದ್ದೇವೆ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ ಚಟ್ಪಚ್ಚಿನ ಕುರುಳಿ ಐದೈದು ಪ್ರಶ್ನೆಗಳು ಮೊದಲ ಅವಕಾಶ ಮಂಜುನಾಥ್ ಅವರಿಗೆ ದೊರೀತಾ ಇದೆ ಮಂಜುನಾಥ್ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ ಮೊದಲ ಪ್ರಶ್ನೆ ಅಶ್ವಿನಿ ದೇವತೆಗಳು ಎಂಬ ನುಡಿಗಟ್ಟಿನ ಅರ್ಥವೇನು ಅನ್ಯೋನ್ಯತೆ ಇರುವ ಇಬ್ಬರು ಶುಭವನ್ನು ನುಡಿಯುವವರು ಮುಂದಿನ ಪ್ರಶ್ನೆ ಹನುಮಂತ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ಅಕ್ಷರಚಣ ಅಕ್ಷಾಂತಕ ಅಕ್ಷರಚರಣ ಮುಂದಿನ ಪ್ರಶ್ನೆ ಯಾರನ್ನು ಹೆಚ್ಚು ಪ್ರೀತಿಸುತ್ತಿದ್ದ ಎನ್ನುವ ಕಾರಣದಿಂದ ಚಂದ್ರನಿಗೆ ಕ್ಷಯರೋಗ ಬರಲಿ ಎಂದು ದಕ್ಷ ಶಾಪವಿತ್ತ ಅಶ್ವಿನಿಯನ್ನ ಅಥವಾ ರೋಹಿಣಿಯನ್ನ ಅಶ್ವಿನಿಯನ್ನು ಮುಂದಿನ ಪ್ರಶ್ನೆ ಈ ಗಾದೆಯನ್ನು ಪೂರ್ಣಗೊಳಿಸಿ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಕನ್ನಡಿ ಬೇಕೆ ಬೇಕೆ ಐದನೇ ಪ್ರಶ್ನೆ ಈ ಒಗಟನ್ನು ಬಿಡಿಸಿ ಅಣ್ಣ ಅಣ್ಣ ತಂದು ತಂದುಕೊಡೋಣ್ಣ ಬೀಜವಿಲ್ಲದ ಅಣ್ಣ ಗುಲಾಬಿ ಬಣ್ಣ ನಾನು ನನ್ನ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಅಶ್ವಿನಿ ದೇವತೆಗಳು ಅನ್ಯೋನ್ಯತೆಯೇ ಇರುವ ಇಬ್ಬರು ವ್ಯಕ್ತಿಗಳು ಎರಡನೇ ಪ್ರಶ್ನೆಗೆ ಉತ್ತರ ಹನುಮಂತ ಅಕ್ಷಾಂತಕ ಅಂತ ಅಕ್ಷನನ್ನು ಕೊಲ್ಲುತ್ತಾನೆ ಹನುಮಂತ ಹಾಗಾಗಿ ಅಕ್ಷಾಂತಕ ಆಗ್ತಾನೆ ಮೂರನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ ರೋಹಿಣಿಯನ್ನು ಹೆಚ್ಚು ಪ್ರೀತಿಸ್ತಾ ಇರ್ತಾನೆ ಅದಕ್ಕೆ ತಂದೆ ದಕ್ಷ ಅಂದರೆ ಮಾವ ದಕ್ಷ ಶಾಪವನ್ನು ಕೊಡ್ತಾನೆ ನಾಲ್ಕನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೇ ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಐದನೇ ಪ್ರಶ್ನೆಗೆ ಉತ್ತರ ಇದು ಗೆಣಸಿನ ವರ್ಣನೆ ಆಗಿತ್ತು ಒಂದು ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಒಂದು ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇನೆ ಸ್ನೇಹ ಅವರಿಗೆ ಅವಕಾಶ ಬರ್ತಾ ಇದೆ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ ಮೊದಲ ಪ್ರಶ್ನೆ ಅಷ್ಟೋತ್ತರ ಎಂಬ ನುಡಿಗಟ್ಟಿನ ಅರ್ಥವೇನು ಬೈಗುಳು ಹೊಗಳು ಬೈಗುಳು ಮುಂದಿನ ಪ್ರಶ್ನೆ ಜಪಸರ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ಅಗುಂದಲೆ ಅಕ್ಷಾವಳಿ ಅಕ್ಷಾವಳಿ ಮುಂದಿನ ಪ್ರಶ್ನೆ ಚಂದ್ರನ ಮಗನ ಹೆಸರೇನು ಕುಜ ಬುಧ ಬುಧ ಮುಂದಿನ ಪ್ರಶ್ನೆ ಈ ಗಾದೆಯನ್ನು ಪೂರ್ಣಗೊಳಿಸಿ ಕೊಟ್ಟವನು ಇಸ್ಕೊಂಡವನು ಕೊಟ್ಟವನ್ನು ಈರೋ ಹೇಳಿ ಈರಣ್ಣ ನನಗೂ ಗೊತ್ತಿಲ್ಲ ಐದನೇದು ಈ ಒಗಟನ್ನು ಬಿಡಿಸಿ ಕರಿ ಹುಡುಗನಿಗೆ ಬಿಳಿ ಟೋಪಿ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಅಷ್ಟೋತ್ತರ ಬೈಗುಳು ಸರಿಯಾಗಿದೆ ಎರಡು ಉತ್ತರ ಅಕ್ಷಾವಳಿ ಸರಿಯಾಗಿದೆ ಮೂರು ಉತ್ತರ ಬುಧ ಸರಿಯಾಗಿದೆ ನಾಲ್ಕು ಉತ್ತರ ಕೊಟ್ಟವನು ಕೊಡಂಗಿ ಇಸ್ಕಂಡವ್ ನೀರುಭದ್ರಾ ಈರಣ್ಣ ಆಗಲ್ಲ ಈರು ಸರಿಯಾದ ಉತ್ತರ ಆಗುತ್ತೆ ಐದನೇ ಪ್ರಶ್ನೆಗೆ ಇದು ಹೆಂಡದ ಮಡಿಕೆ ಕರಿ ಹುಡುಗನಿಗೆ ಬಿಳಿ ಟೋಪಿ ಅಂತ ಹೇಳಿದೆ ಅಂದರೆ ಕರಿ ಮಡಿಕೆಗೆ ಒಂದು ಬಿಳಿ ಬಟ್ಟೆಯನ್ನು ಕಟ್ಟಿರ್ತಾರೆ ಧೂಳೆಲ್ಲ ಬಿಳಿದೆ ಹಾಗಾಗಿ ಇದು ಹೆಂಡದ ಮಡಿಕೆ ಆಗುತ್ತೆ ನೋಡಿದರೆ ಮಾತ್ರ ಗೊತ್ತಾಗುತ್ತೆ ಇಲ್ಲಾಂದರೆ ಕಷ್ಟ ಎಷ್ಟು ಸರಿ ಉತ್ತರ ಕೊಟ್ಟರೆ ಮೂರು ಮೂರಲ್ವಾ ಮೂರು ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ ಈಗ ಅವಕಾಶ ಬರ್ತಾ ಇದೆ ಸುರೇಶ್ ಅವರಿಗೆ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ ಮೊದಲ ಪ್ರಶ್ನೆ ಅಸವಲ್ಲದ ರೋಗ ಬರು ಎಂಬ ನುಡಿಗಟ್ಟಿನ ಅರ್ಥವೇನು ಅಪರೂಪದ ರೋಗ ಬರು ಬರಬಾರದ ಕಾಯಿಲೆ ಬರು ಬರಬಾರದ ಕಾಯಿಲೆ ಬರು ಮುಂದಿನ ಪ್ರಶ್ನೆ ಕಣ್ಣು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ಅಕ್ಷ ಅಕ್ಷಿ ಅಕ್ಷಿ ಮುಂದಿನ ಪ್ರಶ್ನೆ ಚೀನಾ ನದಿಯ ಪ್ರಾಚೀನ ಹೆಸರೇನು ಚಂದ್ರಭಾಗಾ ನದಿ ಇಂದ್ರಭಾಗಾ ನದಿ ಚಂದ್ರಭಾಗ ನದಿ ಮುಂದಿನ ಪ್ರಶ್ನೆ ಈ ಗಾದೆಯನ್ನು ಪೂರ್ಣಗೊಳಿಸಿ ಗಿಣಿ ಸಾಕಿ ಕೈಗೆ ಕೊಟ್ಟಂತೆ ಗಿಡಗನ ಕೈಗೆ ಕೊಟ್ಟ ಹಾಗೆ ಐದನೇ ಪ್ರಶ್ನೆ ಈ ಒಗಟನ್ನು ಬಿಡಿಸಿ ಸುದ್ದಿ ಸೂರಪ್ಪ ದೇಶವೆಲ್ಲ ಸುತ್ತುತ್ತಾನೆ ದೂರವಾಣಿ ದೂರವಾಣಿ ಸುತ್ತುತ್ತ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಬರಬಾರದ ಕಾಯಿಲೆ ಬರೋ ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಎರಡನೇ ಪ್ರಶ್ನೆಗೆ ಉತ್ತರ ಅಕ್ಷಿ ಸರಿಯಾಗಿದೆ ಮೂರನೇ ಪ್ರಶ್ನೆಗೆ ಉತ್ತರ ಚಂದ್ರಭಾಗಾ ನದಿ ಸರಿಯಾಗಿದೆ ನಾಲ್ಕನೇ ಪ್ರಶ್ನೆಗೆ ಉತ್ತರ ಗಿಣಿ ಸಾಕಿ ಗಿಡುಗನ ಕೈಗೆ ಕೊಟ್ಟರಂತೆ ಅಥವಾ ಬೆಕ್ಕಿನ ಕೈಗೆ ಕೊಟ್ಟರಂತೆ ಎರಡೂ ಪ್ರಯೋಗ ಕನ್ನಡದಲ್ಲಿದೆ ಐದನೇ ಪ್ರಶ್ನೆಗೆ ಉತ್ತರ ಇದು ಕಾಗದ ಆಗಿತ್ತು ಟೆಲಿಫೋನ್ ಟೆಲಿಫೋನಾಗಲಿ ಮೊಬೈಲಾಗಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಲ್ಲ ಸುದ್ದಿಷ್ಟು ಭೌತಿಕವಾಗಿ ನಮ್ಮ ಕೈಯಲ್ಲೇ ಇರುತ್ತೆ ಅದು ಅಲ್ವಾ ಹಾಗಾಗಿ ಎಷ್ಟು ಸರಿ ನಾಲ್ಕು ನಾಲ್ಕಲ್ವಾ ನಾಲ್ಕು ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು ಮಂಜುನಾಥ್ ಅವರಿಗೆ ದೊರೀತಾ ಇದೆ ಒಟ್ಟು ಮೂರು ಪುಸ್ತಕ ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ನಮಗೆ ಧನ್ಯವಾದಗಳು ಸ್ನೇಹ ಅವರಿಗೆ ಎರಡು ಎರಡು ನಾಲ್ಕು ಪುಸ್ತಕ ಸಿಗ್ತಾ ಇದೆ ತಮಗೆ ಸ್ವೀಕರಿಸಿ ಅಭಿನಂದನೆಗಳು ಸುರೇಶ್ ಅವರಿಗೆ ನಾಲ್ಕು ನಾಲ್ಕು ಎಂಟು ಪುಸ್ತಕ ತಮಗೆ ಸಿಗ್ತಾ ಇದೆ ಅಭಿನಂದನೆಗಳು ಸಂಪರ್ಕ ಮಾಧ್ಯಮ ಬಹಳ ಬಹಳ ಕುತೂಹಲಕರವಾದದ್ದು ಒಂದು ಘಟ್ಟದಲ್ಲಿ ಹಕ್ಕಿಗಳ ಮೂಲಕ ಮಾಹಿತಿಯನ್ನು ರವಾನೆ ಮಾಡ್ತಾರೆ ಪಾರಿವಾಳ ಬಹಳ ಪ್ರಸಿದ್ಧವಾದದ್ದು ಪಾರಿವಾಳದ ಕಾಲಿಗೆ ಒಂದು ಮಾಹಿತಿ ಇರ್ತಕ್ಕಂಥ ಒಂದು ಸುರುಳಿಯನ್ನು ಅದು ಕಾಗದವೋ ಲೋಹದ್ದೋ ಕಟ್ಟಿ ಅದನ್ನು ಬಿಡ್ತಾರೆ ಅದು ನಿರ್ದಿಷ್ಟ ಸ್ಥಳಕ್ಕೆ ಹೋಗಿ ತಲುಪುತ್ತೆ ಆದರೆ ಶತ್ರುಗಳು ಇನ್ನೂ ಬುದ್ಧಿವಂತರು ಅವರೇನು ಮಾಡ್ತಾರೆ ಗಿಡುಗಕ್ಕೆ ತರಬೇತಿಯನ್ನು ನೀಡಿ ಎಲ್ಲಿ ಪಾರಿವಾಳ ಕಂಡರೂ ಅದನ್ನು ಹಿಡಿದು ತೊಗೊಂಬರಬೇಕು ತಿನ್ನೋದಲ್ಲ ಇಡೀ ಪಾರಿವಾಳವನ್ನು ಕೊಡಬೇಕು ಹೀಗೆ ಮಾಹಿತಿಯನ್ನು ಕಳಿಸೋದಕ್ಕೆ ಪಾರಿವಾಳವನ್ನು ಬಳಸಿದ್ರೆ ಆ ಮಾಹಿತಿಯನ್ನು ಕದಿಯೋದಕ್ಕೆ ಹಿಡಿದನನ್ನು ಬಳಸ್ತಾ ಇದ್ದಾರಂತೆ ಈ ಸಂಪರ್ಕ ಕ್ರಾಂತಿ ಹೇಗೆ ನಡೆಯಿತು ಎನ್ನುವ ಇತಿಹಾಸ ಇದೆಯಲ್ಲ ಬಹಳ ಬಹಳ ರೋಚಕವಾಗಿದೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ